ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಧಾ ಸದನ. ನಾನು ಸುಧಾ. ಇವತ್ತಿನ ವಿಷಯ ನೇಪಾಳದ ಮುಕ್ತಿನಾಥ. ಚಿಕ್ಕದಾಗಿ ಇದರ ಹಿನ್ನೆಲೆ ತಿಳ್ಕೊಂಡು ಮತ್ತೆ ಮುಂದುವರಿಯೋಣ. ಇದೊಂದು ವಿಷ್ಣು ಮಂದಿರ, ಮುಕ್ತಿ ಕ್ಷೇತ್ರ ಅಂತಲೇ ಪ್ರಸಿದ್ಧಿ. ಹಿಂದೂ ಮತ್ತು ಬೌದ್ಧ ಧರ್ಮೀಯರಿಬ್ಬರಿಗೂ ಪವಿತ್ರ ಸ್ಥಳ. ಹಿಂದೂಗಳು ವಿಷ್ಣುವಿನ ಹೆಸರಲ್ಲಿ, ಬೌದ್ಧಿಯರು ಅವಲೋಕೇಶ್ವರ ಅನ್ನೋ ಹೆಸರಲ್ಲಿ ಆರಾಧಿಸ್ತಾರೆ. ಒಂದು ಮಾತು, ನಾನಿಲ್ಲಿ ತಿಳಿಸ್ತಿರೋ ವಿಷಯ ವಿಸ್ತಾರವಾಗಿ ಕ್ರಮವಾಗಿ ಹೇಳಬೇಕಾಗತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದರೆ ಮುಖ್ಯ ವಿಷಯ ದೃಶ್ಯಗಳು ತಪ್ಪಿ ಹೋಗುತ್ತೆ. ಆದ್ದರಿಂದ ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ. ಈಗ ನಾವು ನೇಪಾಳದ ಪೋಖ್ರಾಯಿಂದ ಮುಕ್ತಿನಾಥದೆಡೆಗೆ ಹೋಗ್ತಾ ಇದ್ದೀವಿ, ಇಲ್ಲಿನದೇ ವೆಹಿಕಲ್ನಲ್ಲಿ. ನೇಪಾಳನ ಪೋಖ್ರಾ ನಗರದಿಂದ ಜಾಮ್ಸಮ್ ಅನ್ನೋ ಸ್ಥಳಕ್ಕೆ 120 ಕಿಲೋಮೀಟರ್ ದೂರ, ಸುಮಾರು 8 ಗಂಟೆಗಳ ರಸ್ತೆ ಪ್ರಯಾಣ. ಮತ್ತು ಜಾಮ್ಸಮ್ಮಿಂದ 1.5 ಗಂಟೆ ಪ್ರಯಾಣ ರಾಣಿಪುವಾಗೆ. ಪೋಖ್ರಾದಿಂದ ಜಾಮ್ಸಮ್ಗೆ ವಿಮಾನ ಸೌಕರ್ಯವೂ ಇದೆ, 20 ನಿಮಿಷದ ಪ್ರಯಾಣ. ಆದರೆ ಪ್ರಕೃತಿ ಸೌಂದರ್ಯ ಈ ಅನುಭವ ಸಿಗಲ್ಲ. ಕಡಿದಾದ ರಸ್ತೆ, ಪ್ರಪಾತ ನೋಡಿದ್ರೆ ಸ್ವಲ್ಪ ಭಯ ಕೂಡ ಆಗುತ್ತೆ. ಆದರೆ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡ, ಹಿಮ ಪರ್ವತ, ನದಿ ನೀರು ನೋಡ್ತಿದ್ರೆ ಬಂದದಕ್ಕೂ ಸಾರ್ಥಕ ಅನಿಸಿ ತುಂಬ ಖುಷಿಯಾಗುತ್ತೆ. ಇದು ಕಾಳಿ ಗಂಡಕಿ ನದಿ. ಕಾಳಿ ನದಿ ಅಥವಾ ಗಂಡಕಿ ನದಿ ಅಂತಲೂ ಬಿರಿಸಿ ಹೇಳ್ತಾರೆ. ನದಿ ನೀರು ಪೋಖ್ರಾದಿಂದ ಜಾಮ್ಸಮ್ವರೆಗೂ ತ್ರೋ ನಿಮಗೆ ಜೊತೆಯಲ್ಲಿ ಸಾಗಿ ನೋಡೋಕ್ಕೆ ಸಿಕ್ಕತ್ತೆ. ವಿಷ್ಣು ರೂಪ ಅಂತ ಪೂಜೆ ಮಾಡೋ ಸಾಲಿಗ್ರಾಮ ಶಿಲೆ ಹೆಸರು ಕೇಳಿರ್ತೀರಾ? ಅದು ಸಿಗೋ ಅಂಥ ಏಕೈಕ ಸ್ಥಳ ಇದು. ಇದಕ್ಕೆ ವಜ್ರಕೀಟ ಅನ್ನೋ ಕೀಟ ಈ ರೀತಿ ಕೊರೆಯುತ್ತೆ ಅನ್ನೋ ಪೌರಾಣಿಕ ಹಿನ್ನೆಲೆ ಇದೆ. ಹಾಗೆ ವೈಜ್ಞಾನಿಕವಾಗಿ ಪಳೆಯುಳಿಕೆ, ಫಾಸಿಲ್ಸ್ ಅಂತ ಹೇಳ್ತಾರೆ. ಇದರ ಗಾತ್ರ ಮತ್ತು ಎಷ್ಟು ಚೆನ್ನಾಗಿ ಚಕ್ರ ಮೂಡಿದೆ ಅನ್ನೋದ್ರ ಮೇಲೆ ಇದರ ಬೆಲೆ ನಿಗದಿಯಾಗುತ್ತೆ. ನಾನಿದ್ದನ್ನು ದೇವಸ್ಥಾನಕ್ಕೆ ಕೊಡೋ ಉದ್ದೇಶ ಇತ್ತು, ಅದರಿಂದ ಮುಕ್ತಿನಾಥ ಅಲ್ಲಿ ಕೊಂಡ್ಕೊಂಡೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಅಂಗಡಿಗಳಾಗಲಿ, ಹೋಟೆಲ್ ಆಗಲಿ ಏನೂ ಸಿಕ್ಕೋದಿಲ್ಲ. ಓನ್ಲಿ ನೇಚರ್ ಎಂಜಾಯ್ ಮಾಡಬೇಕಷ್ಟೇ. ಈ ಸ್ಥಳ ಇನ್ನೂ ಆಧುನಿಕತೆಗೆ ಅಥವಾ ನಾಗರಿಕತೆಗೆ ಒಟ್ಕೊಂಡಿಲ್ಲ, ಹಾಗಾಗಿ ಇನ್ನೂ ಸ್ವಚ್ಛವಾಗಿದೆ, ಜನಸಂದಣಿ ಇಲ್ಲ. ಮತ್ತು ಇಲ್ಲಿ ಸ್ಟಾರ್ ಹೋಟೆಲ್ನ ಕೂಡ ನಿರೀಕ್ಷೆ ಮಾಡೋ ಹಾಗಿಲ್ಲ. ಇರೋವಂಥ ಸಣ್ಣ ಹೋಟೆಲ್ ರೀತಿ ಮನೆಗಳಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಮುಕ್ತಿನಾಥಗೆ ಬಂದಿದ್ದೇವೆ. ಮಂದಿರಕ್ಕೆ ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆ ಸವಾರಿ ಇದೆ, ಅದರ ಉಪಯೋಗ ಪಡಿಬಹುದು. ಅಲ್ಲೊಂದು ಇಲ್ಲಂದ್ರಂತೆ ಸಣ್ಣ ಪುಟ್ಟ ಅಂಗಡಿಗಳಿವೆ. ಸ್ಥಳೀಯರು
ಉಲ್ಲನ್ ಸ್ವೆಟರ್, ಶಾಲು, ಟೋಪಿ, ಸಾಲಿಗ್ರಾಮ ಶಿಲೆ ಮಾಡ್ತಾರೆ. ಸಾಲಿಗ್ರಾಮ ಶಿಲೆ ನಾನಿಲ್ಲೇ ಕಲಿಸಿದ್ದು. ಇನ್ ಕ್ರಿಯೇಟಿವಿಟಿ ನೋಡಿ, ಕುದುರೆಗೆರಡು ಜಡೆ ಹಾಕಿದ್ದಾರೆ, ಚೆಂದ ಅನಿಸಿ ಹಾಗೆ ಕ್ಲಿಕ್ ಮಾಡಿದೆ. ಆರ್ಚ್ ಕಾಣ್ತಿದೆಯಲ್ಲ, ದೇವಸ್ಥಾನಕ್ಕೆ ದಾರಿ. ವಿಷ್ಣು ಸನ್ನಿಧಾನಕ್ಕೆ ಮೆಟ್ಲೆತ್ಕೊಂಡು ಹೋಗ್ಬೇಕು. ಇಲ್ಲಿ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಂತ ಗಾಬರಿ ಆಗೋದೇನು ಬೇಡ, ಸುಧಾರಿಸ್ಕೊಂಡು ನಿಧಾನವಾಗಿ ನಡಿಬಹುದು. ಇಲ್ದಿದ್ರೆ ಕುದುರೆ ಸವಾರಿ ಇದ್ದೇ ಇದೆ. ಈ ಹೆಬ್ಬಾಗಿಲು ದಾಟಿ ಹೋದ್ರೆ ಮಂದಿರ ತಲುಪ್ತೀವಿ. ನಾವೀಗ 13,000 ಅಡಿ ಎತ್ತರದಲ್ಲಿದ್ದೀವಿ ಸಮುದ್ರ ಮಟ್ಟದಿಂದ. ಪ್ರಪಂಚದಲ್ಲಿರೋ ಅತಿ ಎತ್ತರ ದೇವಸ್ಥಾನಗಳಲ್ಲಿ ಇದು ಒಂದು. ಅಷ್ಟೇ ಅಲ್ಲ, ನೇಪಾಳದ 4 ಧಾಮಗಳಲ್ಲಿ ಒಂದು, ಹಾಗೆ ವಿಷ್ಣುವಿನ 8 ದಿವ್ಯ ಕ್ಷೇತ್ರಗಳಲ್ಲಿ ಸಹ ಇದು ಒಂದು. ಉಳಿದ ದಿವ್ಯ ಕ್ಷೇತ್ರಗಳು ತಿರುಪತಿ, ಬದ್ರಿನಾಥ, ಶ್ರೀರಂಗಂ, ನೈಮಿಷಾರಣ್ಯ, ಶ್ರೀಮಷ್ಣಂ, ತೋಟಾದ್ರಿ ಮತ್ತು ಪುಷ್ಕರ. ಇದು ಮುಕ್ತಿನಾಥನ ಮಂದಿರ, ಪಗೋಡ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. ಇದರ ಹಿಂಭಾಗದಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ 108 ಗೋಮುಖಾಕೃತಿಯಲ್ಲಿರುವ ನಲ್ಲಿಗಳಿವೆ. ಇದರ ಬಾಯಿ ಮೂಲಕ ಗಂಡಕಿ ನದಿ ನೀರು ಸದಾಕಾಲ ಹರಿಯುವಂತೆ ಮಾಡಿದ್ದಾರೆ. ಮತ್ತು ಈ ನೀರು ಐಸ್ ಕೋಲ್ಡ್ ವಾಟರ್, ನಾವು ಏಪ್ರಿಲಲ್ಲಿ ಬಂದಿದ್ದರೂ ಆಗಲೂ ಹಾಗೆ ಇತ್ತು, ಸದಾಕಾಲ ಇದೇ ರೀತಿ ಕೊರಿತಾ ಇರುತ್ತೆ ನೀರು. 108 ನಲ್ಲಿ ನೀರಲ್ಲಿ ಮಿಂದು ನಂತರ ಮುಂಭಾಗದಲ್ಲಿರುವ ಲಕ್ಷ್ಮೀಕುಂಡ ಮತ್ತು ಸರಸ್ವತಿ ಕುಂಡಗಳಲ್ಲಿಯೂ ಮಿಂದು ಬಟ್ಟೆ ಬದಲಿಸಿ ದೇವರ ದರ್ಶನ ಮಾಡ್ತಾರೆ. ಹಾಗೆ ಮಾಡಿದ್ದಲ್ಲಿ ನಾವು ಮಾಡಿದ ಪಾಪ ತೊಳೆದು ಆರೋಗ್ಯ ಹೊಂದಿ ಅಭಿವೃದ್ಧಿ ಆಗುತ್ತೇವೆ ಅಂತ ಒಂದು ನಂಬಿಕೆ. ಇದು ಮಂದಿರದ ಪ್ರವೇಶ ದ್ವಾರ, ಒಳಗೋಗೋಣ. ಚಿಕ್ಕದಾದ ಗರ್ಭಗುಡಿ, ಲೋಹದ ಅಂದರೆ ಚಿನ್ನದ ಶ್ರೀ ಮುಕ್ತಿನಾರಾಯಣನ ಪ್ರತಿಮೆ ಇದೆ. ಜೊತೆಯಲ್ಲಿ ಭೂದೇವಿ, ಸರಸ್ವತಿ, ಸೀತಾ, ಗರುಡ, ಲವಕುಶ, ಸಪ್ತ ಋಷಿಗಳ ಪ್ರತಿಮೆ ಕೂಡ ಇದೆ. ಬೌದ್ಧ ಸನ್ಯಾಸಿನಿ ಪೂಜೆ ಮಾಡ್ತಾರೆ. ಶ್ರೀ ಮುಕ್ತಿನಾರಾಯಣನ ದರ್ಶನ ಆಗಿ ಮನಸ್ಸೆಲ್ಲ ಹಗುರಾಗಿ ಧನ್ಯತ ಭಾವ ಮೂಡ್ತು ಮತ್ತೆ ಕೆಳಗಿಳಿದು ಆ ರಾತ್ರಿ ಅಲ್ಲಿಯೇ ಜಾಮ್ ಸಮ್ಮಲ್ಲಿ ಉಳ್ಕೊಂಡ್ವಿ. ಸಂಜೆ ಮೇಲೆ ವಾತಾವರಣ ತಂಪಾಗಿರುತ್ತೆ, ರಾತ್ರಿ ಊಟಿಲಿದ್ದ ಅನುಭವ ಆಯಿತು ನಮಗೆ, ತುಂಬ ಚಳಿಗಾಳಿ. ಮಾರ್ಚಿಂದ ಅಕ್ಟೋಬರ್ವರೆಗೂ ಪ್ರವಾಸ ಮಾಡೋದಕ್ಕೆ ಒಳ್ಳೆ ಸಮಯ. ಮತ್ತೆ ಮಾರನೇ ದಿವಸ ಪ್ರಕೃತಿ ಸೌಂದರ್ಯ ಸವಿತ ಒಂದೊಳ್ಳೆ ಅನುಭವದೊಂದಿಗೆ ಪೋಖ್ರ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗೋಣ.